ಮೆನೆನ್ ಈಗ ಸಲಿಂಗಿಯಂತೆ. ಈ ಸುದ್ದಿ ಏನು ಅಂತ ತಿಳಿಸ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಮಲಯಾಳಂ ಮೂಲವಾದರೂ ಕನ್ನಡದ ಹುಡುಗಿ ನಿತ್ಯಾ ಮೆನನ್, ಆಕೆ ಕನ್ನಡದಲ್ಲಿ ನಟಿಸಿರೋದು ಕೆಲವೇ ಕೆಲ ಚಿತ್ರಗಳಾದರೂ ಆ ಪಾತ್ರಗಳನ್ನು ಕನ್ನಡದ ಪ್ರೇಕ್ಷಕರು ಮರೆಯುವಂತಿಲ್ಲ. ಸವಾಲಿನ ಪಾತ್ರಗಳನ್ನೇ ಸದಾ ಆರಿಸಿಕೊಳ್ಳುವ ನಿತ್ಯಾ ಪ್ರತಿಭಾವಂತ ನಟಿ. ಯಾವ ಥರದ ಪಾತ್ರಗಳಿಗಾದರೂ ಹೊಂದಿಕೊಂಡು ನಟಿಸೋ ತಾಕತ್ತಿರೋ ಈಕೆ ಭಾರತೀಯ ಚಿತ್ರರಂಗಕ್ಕೆ ಹೊಸದಾದ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ಳಲಿದ್ದಾಳೆಂಬ ಮಾತು ಭಾರೀ ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ನಿತ್ಯಾ ನಟಿಸಲಿರೋ ಅಂಥ ಡಿಫರೆಂಟ್ ಆದ ಪಾತ್ರ ಯಾವುದು? ಅದು ಕನ್ನಡ ಚಿತ್ರವಾ ಎಂಬ ಕುತೂಹಲ ಸಹಜವೇ. ಈ ಹಿನ್ನೆಲೆಯಲ್ಲಿ ಹುಡುಕಾಡಿದರೆ ಸತ್ಯಕ್ಕೆ ಹತ್ತಿರವಾದ ಒಂದಷ್ಟು ಮಾಹಿತಿಗಳು ಹೊರಬೀಳುತ್ತವೆ. ಈಕೆ ಈ ಪಾರ್ಟಿ ಸದ್ದು ಮಾಡಲು ಕಾರಣವಾಗಿರುವುದು ಇನ್ನಷ್ಟೇ ಘೋಷಣೆಯಾಗಬೇಕಿರುವ ತೆಲುಗು ಚಿತ್ರ. ಹುಡುಗಿರ ಸಲಿಂಗ ಪ್ರೇಮದ ಕಥಾನಕ ಹೊಂದಿರೋ ಈ ಚಿತ್ರದಲ್ಲಿ ನಿತ್ಯಾ ನಾಯಕಿಯಾಗಿ ನಟಿಸಲು ಒಪ್ಪಿಕೊಂಡಿದ್ದಾಳಂತೆ. ಇಂಥದ್ದೊಂದು ಸುದ್ದಿ ವಿಶೇಷ ಅನ್ನಿಸಲು ಖಂಡಿತ ಕಾರಣವಿದೆ. ಈ ಸಲಿಂಗ ಕಾಮವೆಂಬುದು ಮನುಷ್ಯನ ಉಗಮದಷ್ಟೇ ಪುರಾತನ ಹಿಸ್ಟರಿ ಹೊಂದಿದೆ. ಭಾರತದಲ್ಲಿಯೂ ಇದು ಮಾಮೂಲು. ಆದರೆ ಇಂಥದ್ದೊಂದು ಸಲಿಂಗ ಪ್ರೇಮದ ಬಗ್ಗೆ ಬಹಿರಂಗವಾಗಿ ಮಾತಾಡಲು ಶುರುವಾದದ್ದು ಮಾತ್ರ ಭಾರತದಲ್ಲಿ ತೀರಾ ಇತ್ತೀಚಿನ ದಿನಗಳಲ್ಲಿ. ಆದರೆ ಮಡಿವಂತರು ಈ ಸುದ್ದಿ ಕೇಳಿಯೇ ಬೆಚ್ಚಿ ಬೀಳುತ್ತಿದ್ದಾರೆ. ಆಗಿರುವಾಗ ಸಲಿಂಗ ಪ್ರೇಮವನ್ನು ಇಲ್ಲಿ ಇನ್ನೂ ಒಪ್ಪಿಕೊಳ್ಳುವ ಮನಸ್ಥಿತಿ ಬೆಳೆದು ಇದೀಗ ಅಂಥದ್ದೊಂದು ಪಾತ್ರದಲ್ಲಿ ನಿತ್ಯ ನಟಿಸುತ್ತಿರೋದೇ ಒಂದಷ್ಟು ವಿರೋಧಾಭಾಸಕ್ಕೂ ಕಾರಣವಾಗಬಹುದು. ಆದರೂ ಸಹ ನಿತ್ಯ ಹೊಸ ತರಹದ ಪಾತ್ರವಾದ್ದರಿಂದ ವಿವಾದಗಳಿಗೆ ತಲೆಕೆಡಿಸಿಕೊಳ್ಳದೆ ಈ ಚಿತ್ರವನ್ನು ಒಪ್ಪಿಕೊಂಡಿದ್ದಾಳಂತೆ. ಅಂದ ಹಾಗೆ ಈ ಚಿತ್ರದಲ್ಲಿ ನಿತ್ಯಾ ಜೊತೆ ಕಾಜಲ್ ಅಗರ್ವಾಲ್, ರೆಜಿನಾ ಮುಂತಾದ ನಟಿಯರು ರೊಮ್ಯಾನ್ಸ್ ಮಾಡಲಿದ್ದಾರಂತೆ. ಗಂಡು ಮತ್ತು ಹೆಣ್ಣಿನ ನಡುವೆ ಎಂತೆಂತಹ ಪ್ರೇಮ ದೃಶ್ಯಾವಳಿಗಳಿರುತ್ತವೋ ಅಂಥವೆಲ್ಲವೂ ಈ ಚಿತ್ರದಲ್ಲಿ ಇರಲಿವೆಯಂತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.